ಇಸ್ರೇಲ್ನಿಂದ ಹೊರಟ 258 ಪ್ರಯಾಣಿಕರಿದ್ದ ಫ್ರಾನ್ಸ್ನ ಏರ್ವೇಸ್ನ ವಿಮಾನವನ್ನು 4 ಜನ ಟೆರರಿಸ್ಟ್ಗಳು ಹೈಜಾಕ್ ಮಾಡ್ತಾರೆ. ಅಲ್ಲಿಂದ ಸುಮಾರು 4,000 ಕಿಲೋಮೀಟರ್ ದೂರದಲ್ಲಿರುವ ಆಫ್ರಿಕನ್ ದೇಶವಾದ ಉಗಾಂಡಾಗೆ ಕರೆದೊಯ್ದು ಆ ದೇಶದ ಅಧ್ಯಕ್ಷ ಹಾಗೂ ಸೈನ್ಯದ ಬೆಂಬಲದೊಂದಿಗೆ ಒಂದು ಏರ್ಪೋರ್ಟ್ನಲ್ಲಿ ಒತ್ತೆಯಾಳುಗಳನ್ನು ಇಡ್ತಾರೆ. ನಂತರ ಇಸ್ರೇಲ್ ಹಾಗೂ ಬೇರೆ ದೇಶಗಳ ಜೈಲಿನಲ್ಲಿರುವ 53 ಉಗ್ರರ ಬಿಡುಗಡೆಗೆ ಡಿಮ್ಯಾಂಡ್ ಮಾಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಉಗಾಂಡ ದೇಶದೊಳಗೆ ನುಗ್ಗಿ ಏರ್ಪೋರ್ಟ್ನಲ್ಲಿ ಅಡಗಿದ್ದ ಉಗ್ರರನ್ನು ಹಾಗೂ ಸೈನಿಕರನ್ನು ಸದೆಬಡಿದು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆತರುವ ಒಂದು ಡೇರಿಂಗ್ ಕಾರ್ಯಾಚರಣೆಯೇ ಈ ಆಪರೇಷನ್ ಥಂಡರ್ಬೋಲ್ಟ್ ಅಥವಾ ಆಪರೇಷನ್ ಎಂಟಬ್. ಇಂಥ ಒಂದು ಥ್ರಿಲ್ಲಿಂಗ್ ಹಾಗೂ ಸೆನ್ಸೇಷನಲ್ ಆಪರೇಷನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೇನಿಯರ ಮಧ್ಯೆ ಇರೋ ಒಂದು ಶತ್ರುತ್ವ ನಿಮಗೆಲ್ಲ ಗೊತ್ತೇ ಇದೆ. ಈ ಪ್ಯಾಲೆಸ್ತೇನಿಯರ ಹೋರಾಟಕ್ಕೆ ಸಾಥ್ ಕೊಡೋ ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್ ಅನ್ನೋ ಒಂದು ಉಗ್ರ ಸಂಘಟನೆ ಜರ್ಮನಿಯ ಇನ್ನೊಂದು ಉಗ್ರ ಸಂಘಟನೆಯ ಜೊತೆ ಸೇರಿ ಈ ಹೈಜಾಕ್ನ ಪ್ಲಾನ್ ಮಾಡುತ್ತೆ. ಅವತ್ತು June 27, 1976 ಇಸ್ರೇಲ್ನ ಟೆಲ್ ಅವಿವ್ನಿಂದ ಹೊರಟ ಫ್ರಾನ್ಸ್ ಏರ್ವೇಸ್ನ ಫ್ಲೈಟ್ ನಂಬರ್ 139 ಗ್ರೀಸ್ನ ಅಥೆನ್ಸ್ನಲ್ಲಿ ರೀಫ್ಯೂಲಿಂಗ್ಗೆ ಅಂತ ಸ್ಟಾಪ್ ಮಾಡಿದಾಗ ಪ್ರಯಾಣಿಕರ ಮುಸುಗಲ್ಲಿದ್ದ ಉಗ್ರರು ತತ್ಕ್ಷಣ ಕಾರ್ಯರೂಪ ಕೇಳಿದ್ದಾರೆ. ಅವರಲ್ಲೊಬ್ಬ ಸೀದ ಕಾಕ್ಪಿಟ್ಗೆ ಹೋಗಿ ಅಲ್ಲಿದ್ದ ಪೈಲಟ್ ತಲೆ ಮೇಲೆ ಗನ್ ಇಟ್ಟು ಇನ್ನೊಂದು ಕೈಯಲ್ಲಿ ಹ್ಯಾಂಡ್ ಗ್ರೆನೇಡ್ ಹಿಡಿದು ಕೂಲಾಗಿ ಈ ಪ್ಲೇನ್ನ ಹೈಜಾಕ್ ಮಾಡಿದೀವಿ, ನಾನು ಹೇಳೋ ರೂಟ್ನ ಫಾಲೋ ಮಾಡು ಅಂತ ಹೇಳ್ತಾನೆ. ಇನ್ನುಳಿದ 3 ಉಗ್ರರು ವಿಮಾನದಲ್ಲಿದ್ದ ಪ್ಯಾಸೆಂಜರ್ಸ್ಗೆ ಮಿಷನ್ ಗನ್ ತೋರಿಸುತ್ತಾ ಮ್ಯಾನೇಜ್ ಮಾಡ್ತಾರೆ. ಹೈಜಾಕ್ನಿಂದ ಭಯಭೀತರಾದ ಪ್ರಯಾಣಿಕರು ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾರೆ. ಹೈಜಾಕ್ ಆದ ಆ ವಿಮಾನ ಸುಮಾರು ಗಂಟೆಗಳ ಪ್ರಯಾಣದ ನಂತರ ಲಿಬಿಯಾ ದೇಶದೊಳಗೆ ಪ್ರವೇಶಿಸಿ ಅಲ್ಲಿ ಮತ್ತೆ ರೀಫ್ಯೂಲಿಂಗ್ಗೆ ಪ್ರಯತ್ನ ಮಾಡ್ತಾರೆ. ಈ ಸಮಯದಲ್ಲಿ ಪ್ರಯಾಣಿಕರಲ್ಲಿ ಒಬ್ಬಳಾದ ಬ್ರಿಟಿಷ್ ಬಾರ್ನ್ ಇಸ್ರೇಲಿ ಪೆಟ್ರಿಷಿಯಾ ಮಾರ್ಟೆಲ್ ತಾನು ಗರ್ಭಿಣಿಯೆಂದು ತನಗೆ ಗರ್ಭಪಾತವಾಗಿದೆ ಎಂದು ನಾಟಕವಾಡಿ ಗೋಳಾಡಿದಾಗ ಅವಳನ್ನು ರಿಲೀಸ್ ಮಾಡಲಾಗುತ್ತೆ. ಅಲ್ಲಿಂದ ಮತ್ತೆ ಟೇಕ್ ಆಫ್ ಆದ ಅಪಹೃತ ವಿಮಾನ ಸೀದಾ ಉಗಾಂಡ ದೇಶದ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಉಗಾಂಡದ ಆಗಿನ ಅಧ್ಯಕ್ಷ ಇದಿ ಅಮೀನ್ ಮೇಲೆ ಇಸ್ರೇಲ್ನ ಮಿತ್ರನಂತಿದ್ದರೂ ಒಳಗೆ ಅದರ ಕಡು ವಿರೋಧಿ. ಯಹೋದಿಗಳ ದೇಶ ಪತನವಾಗಬೇಕು ಅನ್ನೋ ಮನೋಬಲ ಹೊಂದಿದ್ದ ಅಮೀನ್ಗೆ ಈ ಹೈಜಾಕ್ ಬಗ್ಗೆ ತಿಳಿದಾಗ ಸ್ವತಃ ತಾನೇ ಏರ್ಪೋರ್ಟ್ಗೆ ಬಂದು ಅಪಹೃತರನ್ನು ಬರಮಾಡಿಕೊಳ್ತಾನೆ. ಅಪಹರಣ ಮಾಡಿದವರನ್ನು ಬಹಳ ದಿನದಿಂದ ಬಳಸದಿದ್ದ ಎಂಟಬ್ ಏರ್ಪೋರ್ಟ್ಗೆ ಶಿಫ್ಟ್ ಮಾಡಿ ಆ ಉಗ್ರವಾದಿಗಳಿಗೆ ತನ್ನ ಸೈನ್ಯದ ರಕ್ಷಣೆ ಕೊಡ್ತಾನೆ. ಹೈಜಾಕ್ ಸಕ್ಸಸ್ ಆದ ಮರುದಿನ ಉಗ್ರಗಾಮಿಗಳು ತಮ್ಮ ಡಿಮ್ಯಾಂಡ್ಸ್ ಅನ್ನು ಪೂರೈಸಬೇಕು, ಇಲ್ಲಾಂದ್ರೆ ಎಲ್ಲ ಇಸ್ರೇಲಿಗರನ್ನು ಕೊಲ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಅವರಿಟ್ಟ ಡಿಮ್ಯಾಂಡ್ ಇಸ್ರೇಲ್ನಲ್ಲಿ ಬಂದಿಯಾಗಿರೋ 40 ಹಾಗೂ ಬೇರೆ ದೇಶಗಳಲ್ಲಿರೋ 13 ಮಂದಿ ಪ್ಯಾಲೆಸ್ತೀನಿ ಉಗ್ರರನ್ನು ಬಿಡುಗಡೆ ಮಾಡಬೇಕು ಹಾಗೂ $5 million ಕ್ಯಾಶ್ ಕೊಡಬೇಕು ಅಂತ. ಈ ಎಲ್ಲ ಡಿಮ್ಯಾಂಡ್ಗಳನ್ನು July 1 ಒಳಗೆ ಪೂರೈಸಬೇಕು, ಇಲ್ಲಾಂದ್ರೆ ಒತ್ತೆಯಾಳುಗಳನ್ನು ಕೊಲ್ತೀವಿ ಅಂತ ಡೆಡ್ಲೈನ್ ಕೊಡ್ತಾರೆ. ಈ ಹೈಜಾಕ್ನ ವಿಷಯ ತಿಳಿಯುತ್ತಿದ್ದಂತೆ ಇಸ್ರೇಲ್ ಅಲರ್ಟ್ ಆಗುತ್ತೆ. ತತ್ಕ್ಷಣ ಕಾರ್ಯಪ್ರವೃತ್ತವಾಗುವ ಅಲ್ಲಿನ ಆಡಳಿತ ಹೈಜಾಕ್ನ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ರಹಸ್ಯವಾಗಿ ಕಲೆ ಹಾಕಲು ಶುರು ಮಾಡುತ್ತೆ. ಅದರ ಬಗ್ಗೆ ಕೂಲಂಕುಷವಾಗಿ ತಿಳಿಯಲು ಮಿಲಿಟರಿಯ ಲೆಫ್ಟಿನೆಂಟ್ ಇಹುದ್ ಬರಾಕ್ನ ನೇತೃತ್ವದಲ್ಲಿ ಒಂದು ಟೀಮ್ ರಚನೆಯಾಗುತ್ತೆ. ಆ ಟೀಮ್ನ ಮುಂದಿದ್ದ ಅತ್ಯಂತ ದೊಡ್ಡ ಸವಾಲ್ ಏನಪ್ಪಾ ಅಂದರೆ ಒತ್ತೆಯಾಳುಗಳು ಇರೋದು ಇಸ್ರೇಲ್ನಿಂದ 1,000 kilometers ದೂರದಲ್ಲಿರುವ ಉಗಾಂಡಾದಲ್ಲಿ. ಇನ್ನು ಇಸ್ರೇಲ್ಗೆ ಆದ ಇನ್ನೊಂದು ಶಾಕ್ ಏನಪ್ಪಾ ಅಂದರೆ ಕೆಲವು ವರ್ಷಗಳಿಂದ ಇಸ್ರೇಲ್ ಆಫ್ರಿಕನ್ ದೇಶಗಳ ಜೊತೆ ಅತ್ಯುತ್ತಮ ಬಾಂಧವ್ಯ ಬೆಳೆಸಿಕೊಳ್ಳೋಕೆ ಬಹಳಷ್ಟು ಪ್ರಯತ್ನ ನಡೆಸಿ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿತ್ತು. ಅಂತಹ ದೇಶಗಳಲ್ಲಿ ಇದಿ ಅಮೀನ್ ಆಡಳಿತ ಮಾಡಿದ್ದ ಉಗಾಂಡ ಕೂಡ ಇತ್ತು. ಇದೇ ಅಮೀನ್ ಹಾಗೂ ಅವನ ಸೈನ್ಯ ಇಸ್ರೇಲ್ನಿಂದ ಆಧುನಿಕ ಸೈನಿಕ ತರಬೇತಿಯನ್ನು ತೆಗೆದುಕೊಂಡಿರ್ತಾರೆ. ಇಷ್ಟಲ್ಲದೆ ಇಸ್ರೇಲ್ನ ಏರ್ಫೋರ್ಸ್ನಿಂದ ಕೊಟ್ಟಂಥ ಮೆಡಲ್ ಕೂಡ ಅವನ ಯೂನಿಫಾರ್ಮ್ ಮೇಲೆ ರಾರಾಜಿಸಿರುತ್ತೆ. ಇತ್ತ ಭಯೋತ್ಪಾದಕರು ಒತ್ತೆಯಾಳುಗಳನ್ನು ಇಸ್ರೇಲ್ ಪ್ರಜೆಗಳು ಮತ್ತು ಇತರ ದೇಶದ ಪ್ರಜೆಗಳು ಅಂತ ಎರಡು ಗುಂಪುಗಳನ್ನು ಮಾಡ್ತಾರೆ. ಮೊದಲ ಹಂತವಾಗಿ ಇಸ್ರೇಲೇತರ ಗುಂಪಿನಲ್ಲಿದ್ದ 48 ಜನರನ್ನು ಬಿಡುಗಡೆ ಮಾಡ್ತಾರೆ. ಅಷ್ಟರಲ್ಲಿ ಇಸ್ರೇಲ್ನಿಂದ ಹೈಜಾಕರ್ಸ್ನ ಡಿಮ್ಯಾಂಡ್ ಪರಿಶೀಲಿಸುತ್ತಿರುವುದಾಗಿ ಹಾಗೂ ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ಕೋರಲಾಗುತ್ತೆ. ಇತ್ತ ಹೈಜಾಕರ್ಸ್ನ ಡೆಡ್ಲೈನ್ನ ಮತ್ತೆ 4 ಮುಂದೂಡ್ತಾರೆ. ಮತ್ತೆ ಅದೇ ಇಸ್ರೇಲೇತರ ಗುಂಪಿನಲ್ಲಿದ್ದ ಇನ್ನೂ 100 ಜನರನ್ನು ಬಿಡುಗಡೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಏರ್ ಫ್ರಾನ್ಸ್ನ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಯ ಬಗ್ಗೆ ನಿಮಗೊಂದು ವಿಷಯ ತಿಳಿಸ್ಬೇಕು. ಅದು ಏನು ಗೊತ್ತಾ, ಈ ಎರಡನೇ ಹಂತದಲ್ಲಿ 100 ಜನ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕಾದ್ರೆ ಹೈಜಾಕರ್ಸ್ ಈ ವಿಮಾನದ ಸಿಬ್ಬಂದಿಯನ್ನು ರಿಲೀಸ್ ಮಾಡ್ತಿರೋದಾಗಿ ಹೇಳ್ತಾರೆ. ಆದರೆ ಆ ಸಿಬ್ಬಂದಿ ಮಾತ್ರ
ಇನ್ನುಳಿದ ಇಸ್ರೇಲಿ ಗುಂಪಿನವರನ್ನು ಬಿಡುಗಡೆ ಮಾಡೋವರೆಗೂ ನಾವು ಅವ್ರ ಜೊತೆನೆ ಇರ್ತೇವೆ, ನಮ್ಮ ಪ್ರಾಣದ ಬಗ್ಗೆ ನಾವು ಯೋಚನೆ ಮಾಡಲ್ಲ ಅಂತ ಕಡ್ಡಿ ತುಂಡಾದಂಗೆ ಹೇಳ್ತಾರೆ. ಇದು ತಮ್ಮ ಪ್ರಯಾಣಿಕರ ಬಗ್ಗೆ ಅವರಲ್ಲಿದ್ದ ಒಂದು ಕರ್ತವ್ಯ ನಿಷ್ಠೆ. ಇತ್ತ ಇಸ್ರೇಲ್ ರಚನೆ ಮಾಡಿದ್ದ ತಂಡ ಆ ಹೈಜಾಕರ್ಸ್ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿರ್ತಾರೆ. ಲಿಬಿಯಾದಲ್ಲಿ ಗರ್ಭಪಾತದ ಸೋಗಿನಲ್ಲಿ ಬಿಡುಗಡೆಯಾಗಿದ್ದ ಬ್ರಿಟಿಷ್ ಯುವೋದಿಯನ್ನು ರಹಸ್ಯವಾಗಿ ಭೇಟಿಯಾಗಿ ಉಗ್ರರು ಎಷ್ಟು ಜನ ಇದ್ರು, ಅವರ ಬಳಿ ಇದ್ದ ವೆಪನ್ಸ್ ಎಂಥವು ಅನ್ನೋ ವಿಷಯ ತಿಳ್ಕೊಂತಾರೆ. ಆ ಸಮಯದಲ್ಲಿ ಉಗಾಂಡಾದಲ್ಲಿನ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ದ ಇಸ್ರೇಲಿ ಕಂಪನಿ ಸಹಾಯದಿಂದ ಆಂಟಬ್ ಏರ್ಪೋರ್ಟ್ನ ನೀಲಿ ನಕ್ಷೆ ಸಂಗ್ರಹಿಸ್ತಾರೆ. ಆ ಏರ್ಪೋರ್ಟ್ ಅನ್ನು ಯಾವ ಯಾವ ಮಾರ್ಗಗಳ ಮೂಲಕ ರೀಚ್ ಆಗಬೇಕು ಅಂತ ಸ್ಟಡಿ ಮಾಡ್ತಾರೆ. ಇದೆಲ್ಲದರ ಮಧ್ಯೆಯೂ ಇಸ್ರೇಲ್ ರಾಜತಾಂತ್ರಿಕವಾಗಿ ಒತ್ತೆಯಾಳುಗಳನ್ನು ಬಿಡುಗಡೆಗೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಅದು ಯಾವ ಮಟ್ಟಕ್ಕೆ ಅಂದರೆ ಉಗಾಂಡಾದ ಅಧ್ಯಕ್ಷನಿಗೆ ಅಮೆರಿಕ ಮೂಲಕ ಒಂದು ಆಫರನ್ನು ಕೊಡುತ್ತೆ. ಅದು ಹೈಜಾಕ್ ಘಟನೆಯನ್ನು ಯಾವುದೇ ಸಾವು ನೋವಿಲ್ಲದೆ ಸುಸೂತ್ರವಾಗಿ ಬಗೆಹರಿಸಿಕೊಟ್ರೆ ಇದಿ ಅಮೀನ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡುವುದಾಗಿ. ಆದರೆ ಇದ್ಯಾವುದೇ ಪ್ರಯತ್ನಗಳು ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ. ಡೆಡ್ಲೈನ್ ಹತ್ತಿರವಾಗುತ್ತಿದ್ದ ಹಾಗೆ ಇಸ್ರೇಲ್ ಒಂದು ರೆಸ್ಕ್ಯೂ ಪ್ಲಾನ್ ರೆಡಿ ಮಾಡುತ್ತೆ. ಅದರ ಪ್ರಕಾರ ಇಸ್ರೇಲ್ನ ವಿಮಾನಗಳು ಸೈನಿಕರನ್ನು ಉಗಾಂಡಾದ ಬಳಿ ಇರುವ ವಿಕ್ಟೋರಿಯಾ ಲೇಕ್ನಲ್ಲಿ ಏರ್ ಡ್ರಾಪ್ ಮಾಡುವುದು. ಅಲ್ಲಿಂದ ಚಿಕ್ಕ ದೋಣಿಗಳಲ್ಲಿ ಹೊರಡುವ ಸೈನಿಕರು ಏರ್ಪೋರ್ಟ್ ತಲುಪಿ ಅಲ್ಲಿದ್ದ ಉಗ್ರರನ್ನು ಫಿನಿಷ್ ಮಾಡಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವುದು. ಆದರೆ ಕೊನೆ ಘಳಿಗೆಯಲ್ಲಿ ಈ ಪ್ಲಾನ್ನ ಡ್ರಾಪ್ ಮಾಡ್ತಾರೆ. ಯಾಕೆಂದರೆ ಲೇಕ್ ವಿಕ್ಟೋರಿಯಾದಲ್ಲಿ ಅತಿ ಪ್ರಮಾದಕರವಾದ ನೈಲ್ ಕ್ರೊಕೊಡೈಲ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ ಅಂತ ಮಾಹಿತಿ ಸಿಗುತ್ತೆ. ಸೊ ಕೊನೆಗೆ ಉಳಿದಿರೋ ಆಪ್ಷನ್ ಒಂದೇ, ಅದು ಸೀದಾ ಉಗಾಂಡಾದ ಏರ್ಪೋರ್ಟ್ಗೆ ನುಗ್ಗೋದು. ಇದೆಲ್ಲದರ ಮಧ್ಯೆ ಉಗಾಂಡಾದ ಪ್ರೆಸಿಡೆಂಟ್ ಅಮೀನ್ ದಿನವೂ ಏರ್ಪೋರ್ಟ್ಗೆ ಭೇಟಿ ಮಾಡುತ್ತಾ ಒತ್ತೆ ಆಳುಗಳ ಜೊತೆ ಮಾತನಾಡ್ತಾ ಇರ್ತಾನೆ. ಈ ಮಾಹಿತಿ ತಿಳ್ಕೊಂಡ ಇಸ್ರೇಲಿ ಟೀಮ್ ಅವನು ಬಳಸುತ್ತಿದ್ದ ಮರ್ಸಿಡೀಸ್ ಬೆಂಚ್ ಕಾರನ್ನು ಹೋಲುವ ಒಂದು ಕಾರನ್ನು ರೆಡಿ ಮಾಡ್ಕೋತಾರೆ. ಇಡೀ ಕಾರ್ಯಾಚರಣೆಯ ಆಪರೇಷನ್ ಕಮಾಂಡರ್ ಆಗಿದ್ದು ಬ್ರಿಗೇಡಿಯರ್ ಡ್ಯಾನ್ ಶೋಮ್ರನ್. ಇದರಲ್ಲಿ ಅಸಾಲ್ಟ್ ಎಲಿಮೆಂಟ್ ಅನ್ನೋ ವಿಂಗ್ ಇನ್ಚಾರ್ಜ್ ಆಗಿದ್ದು ಲೆಫ್ಟಿನೆಂಟ್ ಕರ್ನಲ್ ಯುನಾಥನ್ ನೆತಾನ್ಯಾಹೋ. ಇವರು ಬೇರೆ ಯಾರೂ ಅಲ್ಲ, ಇವತ್ತಿನ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತಾನ್ಯಾಹೋನ ಸ್ವಂತ ಅಣ್ಣ. ಆಪರೇಷನ್ ಶುರು ಮಾಡುವಾಗ ಇಸ್ರೇಲ್ ಮುಂದಿದ್ದ ಅತ್ಯಂತ ದೊಡ್ಡ ಚಾಲೆಂಜ್ ಅಂದರೆ ಅದು ದೂರ. ಹೌದು, ಇಸ್ರೇಲ್ನಿಂದ ದೂರದ ಉಗಾಂಡಾಗೆ ಹೋಗುವ ವಿಮಾನಗಳು ಬಹಳಷ್ಟು ದೇಶಗಳ ಸರಿಹದ್ದು ದಾಟಿ ಹೋಗಬೇಕಿತ್ತು. ಅದು ಅಲ್ಲದೆ ವಿಮಾನಗಳ ರೀಫ್ಯೂಲಿಂಗ್ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಉಗಾಂಡಾದ ಯಾವುದಾದರೂ ಒಂದು ನೆರೆ ದೇಶದ ಸಹಾಯವಿಲ್ಲದೆ ಈ ಆಪರೇಷನ್ ಕಂಪ್ಲೀಟ್ ಮಾಡೋದು ಅಸಾಧ್ಯ ಅಂತ ಗೊತ್ತಾದ ಇಸ್ರೇಲ್ ಕೀನಿಯಾ ದೇಶದ ಸಹಾಯ ಕೇಳುತ್ತೆ. ಮೊದಲು ನಿರಾಕರಿಸಿದ ಕೀನಿಯಾ ನಂತರ ರಹಸ್ಯವಾಗಿ ಸಹಾಯ ಮಾಡಲು ಒಪ್ಪುತ್ತೆ. ಅದರ ಪ್ರಕಾರ ಇಸ್ರೇಲ್ನ ರೆಸ್ಕ್ಯೂ ಟೀಮ್ಗೆ ಕೀನಿಯಾದ ಏರ್ಬೇಸ್ ಹಾಗೂ ರೀಫ್ಯೂಲಿಂಗ್ನ ಸೌಭಾಗ್ಯ ದೊರೆಯುತ್ತೆ. ಈ ವಿಮಾನಗಳಿಗಿದ್ದ ಇನ್ನೊಂದು ಚಾಲೆಂಜ್ ಏನಪ್ಪ ಅಂದರೆ ಈ ಎಲ್ಲ ವಿಮಾನಗಳು ಜಾಸ್ತಿ ಅಂದರೆ 100 ಅಡಿ ಎತ್ತರದಲ್ಲಿ ಹಾರಬೇಕು. ಅದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಹಾರಿದರೆ ಮಧ್ಯದಲ್ಲಿ ಬರುವ ಸೌದಿ ಅರೇಬಿಯಾ, ಸುಡಾನ್ ಹಾಗೂ ಇನ್ನಿತರ ದೇಶಗಳ ಏರ್ಫೋರ್ಸ್ ರೆಡಾರ್ ಕಣ್ಣಿಗೆ ಬಿದ್ದು ಇಡೀ ಆಪರೇಷನ್ಗೆ ತೊಂದರೆ ಆಗುವ ಎಲ್ಲ ಸಾಧ್ಯತೆಗಳಿರ್ತವೆ. ಇಷ್ಟೆಲ್ಲ ರೆಡಿಯಾದ ಮೇಲೆ ಶುರುವಾಗುತ್ತೆ ಅಸಲಿ ಬೇಟೆ. ಅವತ್ತು ಜುಲೈ 4, 1976 ಇಸ್ರೇಲ್ನಿಂದ 200 ಕಮಾಂಡರ್ಗಳನ್ನು ಹೊತ್ತ 4 ಹರ್ಕ್ಯುಲಸ್ ಕಾರ್ಗೋ ವಿಮಾನಗಳು ಹಾಗೂ ಅವುಗಳ ಹಿಂದೆ ರಿಲೀಫ್ ಮೆಟೀರಿಯಲ್ಸ್ ಹೊತ್ತ 2 ಬೋಯಿಂಗ್ ವಿಮಾನಗಳು ರಾತ್ರಿ 11 ಗಂಟೆಗೆ ಆಂಟಬ್ ರೀಚ್ ಆಗ್ತವೆ. ಹೀಗೆ ಆಂಟಬ್ ರೀಚ್ ಆದ ವಿಮಾನದಲ್ಲಿದ್ದ 200 ಪವರ್ಫುಲ್ ಕಮಾಂಡರ್ಗಳು ಆಕ್ಷನ್ಗೆ ರೆಡಿ ಆಗ್ತಾರೆ. ಅದೇ ವಿಮಾನದಲ್ಲಿ ತಂದಿದ್ದ 2 ಲ್ಯಾಂಡ್ ರೋವರ್ಸ್ ಹಾಗೂ 1 ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲಿ ಹೊರಟ ಅಸಾಲ್ಟ್ ಟೀಮ್ ಅಲ್ಲಿರುವ ಉಗಾಂಡಾ ಸೈನಿಕರಿಗೆ ಆ ಕಾರಿನಲ್ಲಿರೋದು ಪ್ರೆಸಿಡೆಂಟ್ ಇದಿ ಅಮೀನ್ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲೊಂದು ಚಿಕ್ಕ ತಪ್ಪು ನಡೆದು ಹೋಗಿರುತ್ತೆ. ಆ ಚಿಕ್ಕ ತಪ್ಪು ಮುಂದೆ ಒಂದು ದೊಡ್ಡ ಪ್ರಮಾದವನ್ನೇ ತಂದೊಡ್ಡುತ್ತೆ. ಆ ತಪ್ಪು ಏನಪ್ಪ ಅಂದರೆ ಇದಿ ಅಮೀನ್ ಉಪಯೋಗಿಸುತ್ತಿದ್ದ ಕಾರು ಬೆಂಜ್ ಹಾಗೂ ಅವನ ಎಸ್ಕಾರ್ಟ್ಗಿದ್ದಿದ್ದು ಲ್ಯಾಂಡ್ ರೋವರ್ಸ್. ಎಲ್ಲ ಸರಿಯಾಗಿದ್ದರೂ ಮಿಸ್ಟೇಕ್ ಆಗಿದ್ದು ಮಾತ್ರ ಬೆಂಜ್ ಕಾರ್ನ ಕಲರ್. ಹೌದು, ಇದಿ ಅಮೀನ್ ಬಳಿ ಇದ್ದದ್ದು ಬಿಳಿ ಬೆಂಜ್, ಆದರೆ ಇವರು ತಗೊಂಡು ಹೋಗಿದ್ದು ಬ್ಲ್ಯಾಕ್ ಬೆಂಜ್. ಸೊ ಕಾರು ಏರ್ಪೋರ್ಟ್ ಟರ್ಮಿನಲ್ ಹತ್ತ ಹೊರಟ ಬೆಂಜ್ ಕಾರ್ ನೋಡಿದ ಉಗಾಂಡಾದ ಸೆಂಟ್ರಿ ಕಾರನ್ನು ನಿಲ್ಲಿಸುವಂತೆ ವಾರ್ನ್ ಮಾಡ್ತಾನೆ. ಇದನ್ನು ಗಮನಿಸಿದ ಯುನಾಥನ್ ಬೆಂಜಮಿನ್ ಮುಂದೆ ಸೆಂಟ್ರಿಯಿಂದಾಗಬಹುದಾದ ಅಪಾಯ ಗಮನಿಸಿ ಆ ಸೆಂಟ್ರಿಯನ್ನು ಶೂಟ್ ಮಾಡಲು ಆರ್ಡರ್ ಮಾಡ್ತಾನೆ. ಆದರೆ ಇದು ಇಸ್ರೇಲ್ ಅಂದುಕೊಂಡಿದ್ದ ಪ್ಲಾನಿಂದ ಸಡನ್ ಆಗಿ ತೆಗೆದುಕೊಂಡ ಡಿವಿಯೇಷನ್. ಆ ಸೆಂಟ್ರಿಯನ್ನು ಶೂಟ್ ಮಾಡುವಾಗ ಉಂಟಾದ ಶಬ್ದದಿಂದ ಉಗಾಂಡಾದ ಸೈನಿಕರು ಅಲರ್ಟ್ ಆಗ್ತಾರೆ. ಇದನ್ನು ಗಮನಿಸಿದ ಯುನಾಥನ್ ಟೀಮ್ ಒತ್ತೆ ಆಳುಗಳಿದ್ದ ಹಾಲ್ನತ್ತ ಓಡುವಾಗ ಉಗಾಂಡಾದ ಸೈನಿಕರು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ಫೈರಿಂಗ್ನಲ್ಲಿ ಸಿಡಿದ ಒಂದು ಗುಂಡು
ಯುನಾಥನ್ ದೇಹ ಸೇರುತ್ತೆ. ಆ ಫೈರಿಂಗ್ ಮಧ್ಯೆ ಒತ್ತೆ ಆಳುಗಳು ಇರೋ ಜಾಗಕ್ಕೆ ಸೇರಿಕೊಳ್ಳುವ ರೆಸ್ಕ್ಯೂ ಟೀಮ್ ಅಲ್ಲಿದ್ದ ಅಪಹೃತರಿಗೆ ಹಿಬ್ರೂ ಭಾಷೆಯಲ್ಲಿ ತಾವು ಇಸ್ರೇಲಿ ಸೈನಿಕರು, ನಿಮ್ಮ ರಕ್ಷಣೆಗೆ ಬಂದಿದ್ದೇವೆ ಎಂದು ಹೇಳುವಷ್ಟರಲ್ಲಿ ಆ ಗುಂಪಿನಲ್ಲಿದ್ದ ಒಬ್ಬ ಒತ್ತೆಯಾಳು ಆ ಸೈನಿಕರನ್ನು ನೋಡಲು ಎದ್ದು ನಿಲ್ತಾನೆ. ಇತ್ತ ಇಸ್ರೇಲಿ ಸೈನಿಕರು ಆ ವ್ಯಕ್ತಿಯನ್ನು ಉಗ್ರಗಾಮಿ ಎಂದು ಭಾವಿಸಿ ಅವನನ್ನು ಶೂಟ್ ಮಾಡ್ತಾರೆ. ಇನ್ನೊಬ್ಬ ಒತ್ತೆಯಾಳು ಉಗಾಂಡದ ಸೈನಿಕರು ಮಾಡೋ ಕ್ರಾಸ್ ಫೈರಿಂಗ್ನಲ್ಲಿ ಸಾಯ್ತಾನೆ. ಇವೆರಡರಿಂದ ಭಯಗೊಂಡ ಒತ್ತೆಯಾಳುಗಳನ್ನು ಕನ್ವಿನ್ಸ್ ಮಾಡುವ ಕಮಾಂಡರ್ಗಳು ಇನ್ನುಳಿದ ಉಗ್ರಗಾಮಿಗಳ ಮಾಹಿತಿ ಪಡೆದು ಅವರಿದ್ದ ಕೊಠಡಿಗೆ ಗ್ರನೇಡ್ಗಳನ್ನು ಎಸೆದು ಹತ್ಯೆ ಮಾಡ್ತಾರೆ. ಇತ್ತ ಉಗಾಂಡದ ಸೈನಿಕರು ಒತ್ತೆಯಾಳುಗಳಿರುವ ಜಾಗದತ್ತ ಫೈರಿಂಗ್ ಶುರು ಮಾಡ್ತಾರೆ. ಎರಡೂ ಕಡೆಯಿಂದ ನಡೆಯೋ ಇಂಟೆನ್ಸ್ ಫೈರಿಂಗ್ನಲ್ಲಿ ಎಲ್ಲ ಉಗ್ರಗಾಮಿಗಳು ಹಾಗೂ ಉಗಾಂಡದ ಸುಮಾರು 45 ಸೈನಿಕರು ಮರಣ ಹೊಂದ್ತಾರೆ. ಇಷ್ಟೇ ಅಲ್ಲದೆ ಉಗಾಂಡದ 11 MiG-21ಗಳನ್ನು ಇಸ್ರೇಲಿ ಕಮಾಂಡರ್ಸ್ ನಾಶ ಮಾಡ್ತಾರೆ. ಈ ಅಸಾಲ್ಟ್ ಆಪರೇಷನ್ ನಡೆಯೋದು ಕೇವಲ 20 ನಿಮಿಷ. ಇಡೀ ಕಾರ್ಯಾಚರಣೆ ಇಸ್ರೇಲಿ ಏರ್ಫೋರ್ಸ್ ಲ್ಯಾಂಡ್ ಆದ 50 ನಿಮಿಷದೊಳಗೆ ಯಶಸ್ವಿಯಾಗಿ ಮುಗಿದು ಒತ್ತೆ ಆಳುಗಳನ್ನು ಹೊತ್ತ ವಿಮಾನಗಳು ಉಗಾಂಡಾದಿಂದ ನೈರೋಬಿಯತ್ತ ಪ್ರಯಾಣ ಬೆಳೆಸ್ತವೆ. 1 ಗಂಟೆಗೂ ಕಡಿಮೆ ಅವಧಿಯಲ್ಲಿ ನಡೆದ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯ ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ, ಇಸ್ರೇಲಿ ಮಿಲಿಟರಿಯಲ್ಲಿ ಅಪ್ರತಿಮ ಯೋಧನಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಯುನಾಥನ್ ಬೆಂಜಮಿನ್ನ ಸಾವು. ಈ ವೀರನ ಮರಣ ಸಂಕೇತವಾಗಿ ಈ ಆಪರೇಷನ್ಗೆ ಆಪರೇಷನ್ ಯುನಾಥನ್ ಅಂತ ಮರುನಾಮಕರಣ ಮಾಡ್ತಾರೆ. ಈ ಆಪರೇಷನ್ ಬಗ್ಗೆ ತಿಳಿದಾಗ ಇದೀ ಅಮೀನ್ ಕೋಪ ನೆತ್ತಿಗೇರುತ್ತೆ. ಇಡೀ ಘಟನೆಯ ಪೂರ್ತಿ ಮಾಹಿತಿ ಪಡೆದ ಅಮೀನ್ಗೆ ಕೀನಿಯಾ ದೇಶ ಪರೋಕ್ಷವಾಗಿ ಸಹಾಯ ಮಾಡಿರೋದನ್ನು ಮನಗೊಂಡು ಉಗಾಂಡಾದಲ್ಲಿದ್ದ ಕೀನಿಯಾ ಪ್ರಜೆಗಳನ್ನು ಹತ್ಯೆ ಮಾಡಲು ಆದೇಶಿಸ್ತಾನೆ. ಅದರಂತೆ ಸುಮಾರು 250 ಕ್ಕೂ ಹೆಚ್ಚು ಕೀನಿಯರ ಮಾರಣ ಹೋಮ ನಡೆಯುತ್ತೆ. ಹಾಗೆಯೇ ಸುಮಾರು 3,000 ಕ್ಕೂ ಅಧಿಕ ಕೀನಿಯಾ ಪ್ರಜೆಗಳು ಪ್ರಾಣಭಯದಿಂದ ಆ ದೇಶ ಬಿಟ್ಟು ಕೀನಿಯಾಗೆ ಹೋಗ್ತಾರೆ. ಇಷ್ಟಾದರೂ ಅಮೀನ್ನ ಕೋಪ ಕಡಿಮೆಯಾಗುವುದಿಲ್ಲ. ಇಸ್ರೇಲ್ಗೆ ಕೀನಿಯಾ ಸಹಾಯ ಮಾಡುವಂತೆ ಕೀನಿಯಾ ದೇಶದ ಅಧ್ಯಕ್ಷರನ್ನು ಮನವೊಲಿಸಿದ್ದು ಆ ದೇಶದ ಅಗ್ರಿಕಲ್ಚರ್ ಮಿನಿಸ್ಟರ್ ಮಕೆನ್ಸಿ. ಇದು ತಿಳಿದ ಅಮೀನ್ ಮಕೆನ್ಸಿಯನ್ನು ಕೊಲ್ಲಲು ಆರ್ಡರ್ ಮಾಡ್ತಾನೆ. ಇದಾದ ಸುಮಾರು ತಿಂಗಳುಗಳ ನಂತರ ಮಕೆನ್ಸಿ ಇದ್ದ ವಿಮಾನಕ್ಕೆ ರಹಸ್ಯವಾಗಿ ಫಿಕ್ಸ್ ಮಾಡಿದ್ದ ಟೈಮ್ ಬಾಂಬ್ ಸ್ಫೋಟಗೊಂಡು ಸಾವನ್ನಪ್ತಾನೆ. ಇತ್ತ ಒಂದು ಅದ್ಭುತ ಯಶಸ್ವಿ ಕಾರ್ಯಾಚರಣೆಯ ನಂತರ ಇಸ್ರೇಲ್ಗೆ ಬರುವ ಸೈನಿಕರಿಗೆ ಇಸ್ರೇಲ್ ಜನತೆ ಜೈಕಾರ ಹಾಕುತ್ತಾ ಬರಮಾಡಿಕೊಳ್ಳುತ್ತೆ. ಇಡೀ ವಿಶ್ವವೇ ಈ ಕಾರ್ಯಾಚರಣೆಯನ್ನು ಮೆಚ್ಚಿಕೊಳ್ಳುತ್ತೆ. ಜರ್ಮನಿ ಇದೊಂದು ಸ್ವಯಂ ರಕ್ಷಣಾ ಕಾರ್ಯ ಅಂದರೆ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ ಇದೊಂದು ಅಪ್ರತಿಮ ಕಾರ್ಯಾಚರಣೆ ಅಂತ ಮನಸಾರೆ ಕೊಂಡಾಡುತ್ತೆ. UK ಹಾಗೂ US ಇದೊಂದು ಇಂಪಾಸಿಬಲ್ ಆಪರೇಷನ್ ಹಾಗೂ ಇಸ್ರೇಲ್ ಒಂದು ಅದ್ಭುತ ಮಿಲಿಟರಿ ಹೊಂದಿದೆ ಎಂದು ಹೇಳಿಕೆ ಕೊಡುತ್ತವೆ. ಮುಂದೆ ಅಮೆರಿಕ ಪಾಕಿಸ್ತಾನದಲ್ಲಿದ್ದ ಒಸಾಮಾ ಬಿನ್ ಲಾಡನ್ನ ಸ್ಥಾವರಕ್ಕೆ ನುಗ್ಗಿ ಹತ್ಯೆ ಮಾಡಲು ಈ ಆಪರೇಷನ್ ಒಂದು ಪ್ರೇರಣೆ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಆಪರೇಷನ್ ಥಂಡರ್ ಬೋಲ್ಟ್ನ ವಿಶೇಷತೆಗಳು. ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ರೋಚಕ ಸಂಗತಿಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಪಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.